ನಮಸ್ಕಾರ ನೋಡಿದ್ರೆ ನ್ಯೂಸ್ ಫಸ್ಟ್ ಸ್ಪೆಷಲ್ ನಾನು ಪ್ರೀತಿ ಆಕಾಶ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಮಹಾಭಾರತ ಯುದ್ಧಕ್ಕೆ ತೆರೆ ಬಿದ್ದಿದೆ ಕರ್ನಾಟಕದಲ್ಲಿ ಹದಿನೇಳು ಸ್ಥಾನದಲ್ಲಿ ಬಿಜೆಪಿ ಗೆದ್ದಿದ್ರೆ ಒಂಬತ್ತು ಸ್ಥಾನಗಳಲ್ಲಿ ಕಾಂಗ್ರೆಸ್ ಅಂತೆಯೇ ಎರಡು ಸ್ಥಾನದಲ್ಲಿ ಜೆ ಡಿ ಎಸ್ ಗೆದ್ದು ಬಿಗಿದೆ ಅದರಲ್ಲೂ ಈ ಬಾರಿಯ ಲೋಕಸಭೆ ಚುನಾವಣೆ ಫಲಿತಾಂಶ ಹಲವು ಅಚ್ಚರಿಗೆ ಕಾರಣವಾಗಿದೆ ಅದರಲ್ಲೂ ಕೂಡ ಬೀದರ್ ಕ್ಷೇತ್ರದ ಜನರು ಅಚ್ಚರಿಯ ಫಲಿತಾಂಶವನ್ನು ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಕಿರಿಯ ಅಭ್ಯರ್ಥಿ ಅಂತಲೇ ಸಾಗರ್ ಈಶ್ವರ್ ಖಂಡ್ರೆ ಖ್ಯಾತಿ ಪಡೆದಿದ್ರು ಇದೀಗ ಆರು ಲಕ್ಷದ ಅರವತ್ತೈದು ಸಾವಿರದ ನೂರ ಅರವತ್ತೆರಡು ಮತಗಳನ್ನ ಪಡೆದು ಗೆಲುವು ಸಾಧಿಸಿದ್ದಾರೆ ಅಂದರೆ ಕಳೆದ ಬಾರಿ ಕೇಂದ್ರ ಸಚಿವರಾಗಿದ್ದಂತಹ ಭಗವಂತ ಕೂಬಾ ಅವರನ್ನ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತಾರು ಮತಗಳ ಅಂತರದಿಂದ ಸೋಲಿಸಿ ಅಧಿಕಾರದ ಚುಕ್ಕಾಣಿ ಏರಿದ್ದಾರೆ ಈ ಮೂಲಕ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರ ಪುತ್ರರಾಗಿರುವ ಸಾಗರ್ ಖಂಡ್ರೆ ತಮ್ಮ ಇಪ್ಪತ್ತಾರು ವರ್ಷಕ್ಕೇನೆ ಸಂಸದರಾಗಿದ್ದಾರೆ ಬಿಬಿಎ ಎಲ್ಎಲ್ ಬಿ ಪದವೀಧರರಾಗಿರುವಂತಹ ಸಾಗರ್ ಖಂಡ್ರೆ ಮೊದಲ ಬಾರಿಯ ಸ್ಪರ್ಧೆಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ ಇನ್ನು ಬೀದರ್ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ತಮ್ಮ ತಂದೆಯನ್ನ ಸೋಲಿಸಿದ್ದಂತಹ ಕುಬಾ ವಿರುದ್ಧ ಕಳೆದ ಸ್ಥಳಕ್ಕಿಂತ ಅಧಿಕ ಮತಗಳ ಅಂತರದಿಂದ ಸಾಗರ್ ಗೆದ್ದು ಬೀಗಿದ್ದಾರೆನ್ನುವುದು ಮತ್ತೊಂದು ವಿಶೇಷ ಇನ್ನ ಒಂದು ವಿಶೇಷ ಅಂತ ಹೇಳಿದ್ರೆ ಬೀದರ್ನಲ್ಲಿ ಗೆಲುವು ಪಡೆಯುವುದರೊಂದಿಗೆ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಸಂಸತ್ ಮೆಟ್ಟಿಲೇರಿರುವ ಸೌಭಾಗ್ಯವನ್ನ ಸಾಗರ್ ಪಡೆದುಕೊಂಡಿದ್ದಾರೆ ಯುವ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಈಗ ದೇಶದ ಅತ್ಯಂತ ಕಿರಿಯ ಸಂಸದ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ರಾಜ್ಯ ಯುವ ಕಾಂಗ್ರೆಸ್ ಘಟಕದಲ್ಲಿ ಮುಂಚೂಣಿ ನಾಯಕರಾಗಿ ಭಾಲ್ಕಿಯ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರುವ ಸಾಗರ್ ತಮ್ಮ ತಂದೆ ಈಶ್ವರ ಅವರ ರಾಜಕೀಯ ಘರಡಿಯಲ್ಲಿ ಪಳಗಿದ್ದಾರೆ ಸಾಗರ್ ಅವರ ತಾತ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ಸಹ ಮಾಜಿ ಸಚಿವರಾಗಿದ್ದಾರೆ ಇದೀಗ ಸಾಗರ್ ಖಂಡ್ರೆ ಕೂಡ ಸಂಸದರಾಗುವ ಮೂಲಕ ಅಧಿಕೃತವಾಗಿ ಅಧಿಕಾರದ ಗದ್ದುಗೆ ಏರಿದ್ದಾರೆ ಅತ್ತ ಚಿಕ್ಕೋಡಿ ಕ್ಷೇತ್ರದಲ್ಲಿ ಗೆದ್ದು ಬೀಗಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ ಕೂಡ ಕಿರಿಯ ಸಂಸದಿಯಾಗಿ ಹೊರಹೊಮ್ಮಿರುವುದು ಮತ್ತೊಂದು ವಿಶೇಷ ಇದಾಗಿದ್ದು ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ